ಹೋಗ್ತಾ ಇದ್ರಿ ಅಂತ ಬಡ ಕುಟುಂಬಗಳು ಯಾವ್ದಾದ್ರು ಇದ್ರೆ ಸ್ವಲ್ಪ ಎಲ್ಲ ಕೈಯಿಂದ ಸುತ್ತಿಗೆ ಒಂದು ಇನ್ನೊಂದು ವಾರಕ್ಕೆ ಏನು ಬೇಕು ಅಂತ ವ್ಯವಸ್ಥೆ ಮಾಡ್ಕೊಡ್ತೀನಿ. ಅವರ ಜೈಲಿಗೆ ಬಿಡಿಸಲು ಏನವ ಬಿಡಿಸ್ಕೊಡ್ತೀನಿ ಕಣವ ನನ್ನ ಜವಾಬ್ದಾರಿ. ಇನ್ನೊಂದು ವಾರದಲ್ಲಿ ಹಾಸ್ಪಿಟ್ಲ್ ಹೋಯ್ತಿದ್ದ ಅವನು ನಮ್ಮ ಹುಡುಗನು ಮೊಬೈಲ್ ಇಳಿಸೋಣ ಮೊಬೈಲ್ ಇಳಿಸೋಣ ಛತ್ತೀಸ್ಗಢದಲ್ಲಿ ಇದ್ದೆ ನಾನು ಅಲ್ಲಿ ಯಾವ ಫ್ಯಾಕ್ಟರಿ ಇನ್ಸ್ಪೆಕ್ಷನ್ ಹೋಗಿದ್ದೆ. ಆ ರಾತ್ರಿ ತಾಯಿ ಹೇಳೋದು ನೋಡ್ತಿದ್ದೆ ಆ ಜೈಲ್ ಮುಂದೆ ನೀವೆಲ್ಲ ಓಡಾಡ್ತೀರ ನೋಡ್ತಾ ಇದ್ದೆ. ಅದು ನೋಡಿದ ಮೇಲೆ ಸುರೇಶ್ ಅಂತಪ್ಪ ಹುಡುಗು ಬರೋದ ಬರ್ತೀರೋಣ ಅಂತ ಮೂರ್ನೇ ಹದಿನೈದು ಜನ ಎಲ್ಲರೂ ಮನೆ ಕೇಳಿ ಯಾರು ಭಯ ನಾನು ಹೇಳ್ತಾ ಇದ್ದೀನಲ್ಲ ಗಣೇಶನ ವಿಸರ್ಜನೆ ಮಾಡೋರು ಬಂದು ಮನೆ ಸೇರ್ತಾರೆ ಬರೀ ಕೇಳಿ ಯಾರು ಯಾರನ್ನೂ ಟಚ್ ಮಾಡೋದಿಲ್ಲ ಏನಾದ್ರು ಹೆಚ್ಚು ಕಡಿಮೆ ನನ್ನಿಂದ. ಹಲೋ ನಮಸ್ತೆ ಮುಂದೆ ಇಲ್ಲಿ ಮೊದಲು ಒಂದು ಬಳ ಎರಡು ಬಂದಿಲ್ಲ ಪರ್ಸನಲ್ ರಿಕ್ವೆಸ್ಟ್ ಏನಾದ್ರೆ ಬರ್ಕರ್ ಮತ್ತೀಗ ಅರೆಸ್ಟ್ ಮಾಡೋದು ಬೇಡ ಯಾರಿಗೆ ಮೋಸ ಮಾಡೋದು ಬೇಡ ನನ್ನ ಅಭಿಪ್ರಾಯ. ಒಂದು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟು ಹೆಂಗಿರಿಲ್ಲಾರೆ ಮತ್ತೆ ನಾನು ಬೇರೆ ಥರ ಬಂದಿಲ್ಲ ನಾನು ಇರ್ಬೇಕಾಯ್ತದೆ ಅದು ಅದಕ್ಕೆ ಅವಕಾಶ ಕೊಡ್ಬೇಕು. ನಮ್ಗೆ ಯಾರು ಬರ್ತೀರ ಪತ್ರಿಕೆ ದೂರದ ಚರ್ಚೆನೂ ಬೇಡ ನಮಗೆ ಜನಕ್ಕೆ ಅಮಾಯಕರು ತೊಂದರೆ ಆಗೋದು ಬೇಡ. ಏನೋ ಒಂದು ಗಲಾಟೆ ಒಳಗೆ ಕಲ್ಗಳು ತೋರಿಸ್ತಾರೆ ಟಿ ವಿಲಿ ನೋಡಿ ಸಿಕ್ಕಿರ್ತಾರೆ ಬಿಡಿಸೋದಕ್ಕೆ ಏನ್ಬೋದು ಜಾಮೀನು ನೀವು ಕೊಟ್ಟು ಏನೋ ಮಾಡಿಸೋಣಂತೆ ಈಗ ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಅದೇ ಮಾಡ್ಬೇಕು ಈಗ ಬೈಯೋದ್ರಿ ಅದಕ್ಕೋಸ್ಕರ ನಿಮ್ಮ ಗಮನಕ್ಕೆ ತಂದಿರಿ ಫರ್ದರ್ ಮತ್ತೆ ಯಾವುದು ಆಕ್ಷನ್ ಮಿಷನ್ ತಗೊಳ್ಳೋದಿಲ್ಲ ಅದೇ ಯಾರು ಬರಲ್ಲ ಮಾತಾಡ್ಬಿಡಿ.